Yam, Rehoboth Media Ministries. நமஸ்கரிசுவே பிரியனே, தேஜசல்லி நின்முகவு ஹிருதயதல்லி ஆனந்தவே. ஆராதனே இயேசுவிகே, நமஸ்கரிசுவே பிரியனே, தேஜசல்லி நின்முகவு ஹிருதயதல்லி ஆனந்தவே. நன்ன கண்ணீரு நின்ன கரதி ஓர செய்து மறித்தேனு நான். நன்ன கண்ணீரு கரதி ஓர செய்து மறித்தேனோ நான். ஆராதனை இயேசுவிகே, நமஸ்கரிசுவே பிரியனே, தேஜசல்லி நின்முகவு ஹிருதயதல்லி ஆனந்தவே. நின்ன ஹஸ்ததி அப்பிக்கொண்டு பலப்படி சீதே நன்னன்னு. நின்ன ஹஸ்ததி அப்பிக்கொண்டு பலப்படி சீதே நன்னன்னு. மதுரவாகிதே நின்ஸ்வரவு ஹிருதயவு தம்பாகிசுவே. மதுரவாகிதே நின்ஸ்வரவு ஹிருதயவு தம்பாகிசுவே. ஆராதனை இயேசுவிகே, நமஸ்கரிசுவே பிரியனே. சமுகதல்லி பாலலினா பாதவன்னு சும்பிசுவே. சமுகதல்லி பாலலினா பாதவன்னு சும்பிசுவே. ஆராதனை இயேசுவிகே, நமஸ்கரிசுவே பிரியனே, தேஜசல்லி நின்முகவு ஹிருதயதல்லி ஆனந்தவே. நன்ன கண்ணீரு நின்ன கரதி செய்து மறித்தேனோ நான். நன்ன கண்ணீரு நின்ன கரதி ஓர செய்து மறித்தேனோ நான்.
ಆರಾಧನೆ ಯೇಸುವಿಗೆ ನಮಸ್ಕರಿಸುವೆ ಪ್ರಿಯನೇ ತೇಜಸ್ಸಲ್ಲಿ ನಿನ್ಮುಖವು ಹೃದಯದಲ್ಲಿ ಆನಂದವೇ ಪ್ರೈಸ್ ದ ಲಾರ್ಡ್ ರೆಬೋತ್ ಮೀಡಿಯಾ ಮಿನಿಸ್ಟ್ರಿಯ ವರ್ಡ್ ಆಫ್ ಲೈಫ್ ಎಂಬ ಕಾರ್ಯಕ್ರಮಕ್ಕೆ ಇವತ್ತು ನಾನು ಮತ್ತು ಚಲನ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ ಎಲ್ಲರೂ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಪಿಸೋಡ್ ರಿಪೆಂಟೆನ್ಸ್ ಪಶ್ಚಾತ್ತಾಪದ ಕುರಿತಾಗಿ ಕೇಳಿ ಭಾಳಷ್ಟು ಸಂತೋಷ ಪಟ್ಟಿದ್ದೀರಾ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅದರಿಂದ ಯಾಕೆ ಪಶ್ಚಾತ್ತಾಪ ಪಡಬೇಕು, ಪಶ್ಚಾತ್ತಾಪದಲ್ಲಿರುವಂಥ ಒಂದು ಇಂಪಾರ್ಟೆನ್ಸ್ ಏನು, ಮತ್ತು ಪಶ್ಚಾತ್ತಾಪದ ಕುರಿತಾಗಿ ಲಾಸ್ಟ್ ಎಪಿಸೋಡಲ್ಲಿ ನಾವು 7 ಆಶೀರ್ವಾದದ ಕುರಿತಾಗಿ ನಾವು ಮಾತಾಡಿದ್ವಿ. ಇವತ್ತು ಸೂಕ್ಷ್ಮವಾಗಿ ಜಸ್ಟ್ 1 ವರ್ಡ್ ಅದೇನಂತ 7 ಬ್ಲೆಸ್ಸಿಂಗ್ಸ್ ಹೇಳ್ತೀವಿ. ಯಾಕಂದರೆ 7ನೇ ಬ್ಲೆಸ್ಸಿಂಗ್ ಕೆಲವೊಬ್ಬರಿಗೆ ಅರ್ಥ ಆಗಿಲ್ಲ, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ತಪ್ಪಿಹೋದ ಮಗನ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಅಲ್ಲಿ ಅವನು ಹೇಗೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ಬಂದಾಗ 7 ಆಶೀರ್ವಾದ ಮಗನಿಗಾಯಿತು, ಅದೇ ನಮಗೂ ಆಗುವಂಥದ್ದಾಗಿದೆ. ಮೊದಲನೇದಾಗಿ ದೇವರ ಒಂದು ಅಕ್ಸೆಪ್ಟೆನ್ಸ್ ಅಂದರೆ ಸ್ವೀಕಾರ, ಎರಡನೇದಾಗಿ ದೇವರ ಒಂದು ಪ್ರೀತಿ ದ ಲವ್ ಆಫ್ ಗಾಡ್, ದೆನ್ ದ ಥರ್ಡ್ ಒನ್ ಮೂರನೇದಾಗಿ ರೈಚಿಯಸ್ನೆಸ್ ಅಂದರೆ ನೀತಿ, ದೇವರ ಒಂದು ನೀತಿಯ ಹೊದಿಕೆ ನಮ್ಮ ಮೇಲೆ ಬರುತ್ತೆ. ನಾಲ್ಕನೇದಾಗಿ ಅಥಾರಿಟಿ ಅಂದರೆ ಅಧಿಕಾರ, ದೇವರು ನಮಗೆ ಸರ್ವ ಅಧಿಕಾರ ಕೊಡೋದ್ರ ಮೂಲಕ ಅದು ನಾಲ್ಕನೇದು. ಐದನೇದು ಬಂದು ರಕ್ಷಣೆ ಅಂದರೆ ಭದ್ರತೆ, ಅದನ್ನು ನಾವು ನೋಡ್ಬೋದು. ಪ್ರೊಟೆಕ್ಷನ್, ಎಲ್ಲದರಲ್ಲಿ ದೇವರ ಪ್ರೊಟೆಕ್ಷನ್ ನಮ್ಮ ಮೇಲೆ ಇದೆ. ಮತ್ತು ಆರನೇದಂದು ಬಂದು ದೇವರ ಪ್ರೊವಿಷನ್ ಅಂದರೆ ಒದುವಿಸಿ ಕೊಡುವುದು ಅಲ್ಲಣ್ಣ. ಸೊ ದೇವರ ಒಂದು ಪ್ರೊವಿಷನ್ ಅನ್ನು ನಾವು ನೋಡಿದ್ವಿ. ಮತ್ತು ಏಳನೇದು, ಇದು ಸಹ ಬಹಳ ಇಂಪಾರ್ಟೆಂಟ್ ಏನಂದರೆ God will talk on your behalf. Devre nimagagi nintu nimma paravagi maatadtare andre he will defend your case. ಅದ್ರ ಬಗ್ಗೆ ಇನ್ನೂ ಮಾತಾಡೋದಕ್ಕೆ ಇಷ್ಟಪಡ್ತೀವಿ, ಯಾಕಂದರೆ ಕೆಲವೊಬ್ಬರು ಅದರ ಬಗ್ಗೆ ಅರ್ಥ ಆಗಿಲ್ಲ. ಸೊ ಅಣ್ಣ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸಾಮಾನ್ಯವಾಗಿ ಒಂದು ಕೇಸ್, ಕೋರ್ಟ್ ಕೇಸ್ನಲ್ಲಿ, ನ್ಯಾಯಾಲಯದಲ್ಲಿ ಇರುವಾಗ ನಾವು ಹೋಗಿರ್ತೀವಿ. ನಾನು ಒಂದೆರಡು ಸರಿ ಹೋಗಿರೋದು ನನಗೆ ನೆನಪಿದೆ. ಅದೇನಂತ ಹೇಳಿದ್ರೆ ನಮಗೆ ಹೇಗೆ ಮಾತಾಡಬೇಕು ಅನ್ನುವಂಥದ್ದು ಗೊತ್ತಿರಲ್ಲ. ಯಾಕಂದರೆ ಅಪೋಸಿಷನ್ ಲಾಯರು ಅವರು ಭಾಳ ಓದಿರ್ತಾರೆ, ಅವರಿಗೆ ಕೆಲವು ಪಾಯಿಂಟ್ಸ್ಗಳೆಲ್ಲ ಬರ್ಕೊಂಡು ಬಂದಿರ್ತಾರೆ. ಆದರೆ ನಮ್ಮ ಲಾಯರ್, ನಮ್ಮ ಪರವಾಗಿರುವಂಥ ಲಾಯರ್ ಕೂಡ ನಮ್ಮ ಕಡೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಅವ್ರು ಏನು ಮಾಡ್ತಾರೆ, ನಮ್ಮ ಪರವಾಗಿ ವಾದಿಸ್ತಾರೆ. ಈ ಡಿಫೆನ್ಸ್, ವಾದಿಸುವಂಥದ್ದು, ಆ ಒಂದು ಕೆಲಸ ಯೇಸು ಸ್ವಾಮಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೈಬಲ್ನಲ್ಲಿದೆ. ಸೊ ಯಾರೇ ನಮಗೆ ವಿರುದ್ಧವಾಗಿ ಬಂದರೂ ಯೇಸು ಸ್ವಾಮಿ ನಮಗಾಗಿ ನಿಂತು ವಾದಿಸಿ ನಮ್ಮ ಕೇಸ್ ಅನ್ನ ಜಯಿಸ್ತಾರೆ. ಇದು ಇನ್ನು ಸುಲಭವಾಗಿ ಹೇಳ್ಬೋದಲ್ವಾ? ಎಷ್ಟೇ ನೋಡ್ರಿ, ನಿಮ್ಗೆ ಎಷ್ಟೇ ಜನ ನಿಮ್ ವಿರೋಧವಾಗಿ ಬರ್ಬೋದು, ನಿಮಗಾಗಿ ಬೇಡ್ದಿದ್ದ ಒಂದು ತಂತ್ರಗಳನ್ನು ನಿಮಗಾಗಿ ಊಹಿಸಿ ನಿಮ್ಮ ಹಾದಿಗಳಲ್ಲಿ ಮಾಡಿರ್ಬೋದು. ಆದ್ರೆ ಇಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ದೇವ್ರ ಕಡೆ ಬರುವಾಗ ಯೇಸು ಸ್ವಾಮಿ ನಮಗಾಗಿ ವಾದಿಸಿ ನಮಗೆ ಜಯವನ್ನು ಈಗಾಗಲೇ ಕೊಟ್ಟಿದ್ದಾರೆ, ಇನ್ನೂ ಸಹ ಜಯ ಕೊಡೋದಿಕ್ಕೆ ಸಿದ್ಧರಾಗಿದ್ದಾರೆ. ಸೊ ಇನ್ನು ಅಣ್ಣ ಏನಾದರೂ ಹೇಳ್ತೀರಾ ಇದರ ಬಗ್ಗೆ? ರೋಮ 8:34 ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಅಂದರೆ ನೀವು ಕೆಟ್ಟವರು, ನೀವು ಅಪರಾಧಿಗಳು, ನೀವು ಪಾಪಿ, ನೀವು ಅವಿದ್ಯರು ಅಂತ ಹೇಳ್ಬಿಟ್ಟು ಕೆಲವು ಸ್ವರಗಳು, ಸೈತಾನ್ನ ಸ್ವರಗಳು ನಮಗೆ ಅಪರಾಧ ಹೊರಿಸ್ತಾ ಇರ್ತದೆ. ಇನ್ನೊಂದು ಅದೇ ರೋಮನ್ಸ್ 8 ಅಲ್ಲಿ, ಇಫ್ ಗಾಡ್ ಬಿ ಫಾರ್ ಅಸ್ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಪ್ರೇಸ್ ದ ಲಾರ್ಡ್. ಯಾಕಂದ್ರೆ ದೇವರು ನಮ್ಮ ಪರವಾಗಿ ವಾದಿಸ್ತಾ ಇರೋದ್ರಿಂದ ನಮ್ಮನ್ನು ಎದುರಿಸಲಿಕ್ಕೆ
ಇಹಲೋಕದಲ್ಲಿ ವೈರಿಗಳು ಇರಬಹುದು ಅಥವಾ ಕಣ್ಣಿಗೆ ಕಾಣದಂತ ದುರಾತ್ಮಗಳೆಂಬ ವೈರಿಗಳೇ ಆಗಿರಬಹುದು ಈ ವೈರಿಗಳ ಎದುರುವಿಕೆಯಿಂದ ವಾದಿಸುವಿಕೆಗೆ ವಿರೋಧವಾಗಿ ನಮ್ಮ ಕಡೆ ದೇವರಿದ್ದು ನಮ್ಮನ್ನು ಸಂರಕ್ಷಿಸುತ್ತಾರೆ ಡಿಫೆಂಡ್ ಮಾಡುತ್ತಾರೆ ವಾದಿಸುತ್ತಾರೆ ಅದು ಪಶ್ಚಾತ್ತಾಪ ಪಡುವ ವ್ಯಕ್ತಿಗೆ ದೊರಕುವ ಏಳನೇ ಆಶೀರ್ವಾದ ಹೌದು ಪ್ರೈಸ್ ದಿ ಲಾರ್ಡ್ ಸೋ ಇವತ್ತು ಅದೇ ಎಪಿಸೋಡ್ ಕಂಟಿನ್ಯೂಯೇಷನ್ ಅಲ್ಲಿ ನಾವು ಆ ಒಂದು ಏಳು ಆಶೀರ್ವಾದದಲ್ಲಿ ಮಾತಾಡಿದೀವಿ ಆ ಏಳನೇ ಆಶೀರ್ವಾದ ದೇವರು ನಮ್ಮ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದಾಗ ಕೆಲವರಿಗೆ ಡೌಟ್ಸ್ ಇತ್ತು ಸೊ ಅದನ್ನು ನಾವೀಗ ಕ್ಲಾರಿಫೈ ಮಾಡಿದ್ದೀವಿ ಸೊ ಈ ರಿಪೆಂಟೆನ್ಸ್ ಅಂತ ಹೇಳ್ತೀವಲ್ಲ ಅಣ್ಣ ರಿಪೆಂಟೆನ್ಸ್ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿ ಇತ್ತು ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ಇತ್ತು ಸರಿ ಪಶ್ಚಾತ್ತಾಪ ಹಳೆ ಒಡಂಬಡಿಕೆಯಲ್ಲಿ ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇನಂತ ಹೇಳಿದ್ರೆ ಹಳೆ ಒಡಂಬಡಿಕೆಯ ಪಶ್ಚಾತ್ತಾಪ ಮನುಷ್ಯನು ತಾನಾಗಿಯೇ ಹೊಂದುವಂಥದ್ದು ಹಳೆ ಒಡಂಬಡಿಕೆಯ ಪಶ್ಚಾತ್ತಾಪ ಅಂದರೆ ನಾನು ಈಗ ಪಶ್ಚಾತ್ತಾಪ ಪಡಬೇಕು ಅಂದರೆ ಏನು ಮಾಡಬೇಕು ನಾನಾಗಿ ದೇವರ ಕಡೆಗೆ ತಿರುಗಿಕೊಳ್ಬೇಕು ಆವಾಗೇನಾಗ್ತದೆ ಈಗ ಈಗ ಒಂದು ಏರೋಪ್ಲೇನ್ನ ಅಥವಾ ಯಾವುದೋ ಒಂದು ವಾಹನ ನಾನು ಓಡಿಸಿದ ಹಾಗೆ ಅದು ಭಾಳ ಕಷ್ಟ ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೌದು ನಾನೇ ಪಶ್ಚಾತ್ತಾಪ ಪಡಬೇಕು ಆದರೆ ದೇವರು ಪಶ್ಚಾತ್ತಾಪ ಪಡಲಿಕ್ಕೆ ಸಹಾಯ ಮಾಡ್ತಾರೆ ಅದು ಹೊಸ ಒಡಂಬಡಿಕೆಯ ಒಂದು ಪಶ್ಚಾತ್ತಾಪ ರೀ ಅದಕ್ಕೆ ನಾನು ಒಂದು ವಾಕ್ಯ ಆಧಾರವಾಗಿ ಅಪೊಸ್ತಲಕೃತ್ಯ 11:18 ಅದರಲ್ಲಿ ಓದ್ತೇನೆ ಅದು ಭಾಳ ಚೆನ್ನಾಗಿದೆ ಭಾಳ ಕ್ಲಿಯರ್ ಆಗಿದೆ ಆವಾಗ ಹಳೆ ಒಡಂಬಡಿಕೆಯ ಪಶ್ಚಾತ್ತಾಪ ಎಲ್ಲ ಪೀಪಲ್ ರಿಪೆಂಟೆಡ್ ಇಂಡಿಪೆಂಡೆಂಟ್ ಆಫ್ ಗಾಡ್ ದೇವರ ಸಹಾಯ ಇಲ್ಲದೆ ಪಶ್ಚಾತ್ತಾಪ ಪಡ್ತಿದ್ರು ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆ ನೋಡ್ರಿ 11:18 ಹೀಗೆಂದ ಮಾತುಗಳನ್ನು ಆ ಸುನ್ನತಿಯವರು ಕೇಳಿ ಆ ಕ್ಷೇಪಣೆ ಮಾಡುವುದನ್ನು ಬಿಟ್ಟು ಹಾಗಾದರೆ ಅನ್ಯ ಜನರಿಗೂ ಜೀವ ಕೊಡಬೇಕೆಂದು ಅವರ ಮನಸ್ಸುಗಳನ್ನು ತನ್ನ ಕಡೆಗೆ ತಿರುಗಿಸಿದ್ದಾನೆ ಸೊ ಹಾಗಾದರೆ ಯಾರು ದೇವರು ಪಶ್ಚಾತ್ತಾಪ ಪಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪಶ್ಚಾತ್ತಾಪ ಪಡ್ತಿದ್ರು ಆದರೆ ದೇವರು ದೇವರಾತ್ಮನ ಕಾರ್ಯ ಇರಲಿಲ್ಲ ಇನ್ನೊಂದು ಸತಿ ನಾನು ಓದ್ತೀನಣ್ಣ ಅದು ಆಕ್ಟ್ಸ್ ಚಾಪ್ಟರ್ 11:18 ಅಲ್ವಾ ಸೊ ನಾನು ಇಂಗ್ಲೀಷಲ್ಲಿ ಓದ್ತೀನಿ ಒಂದ್ಸತಿ ವೆನ್ ದೇ ಹರ್ಡ್ ದೀಸ್ ಥಿಂಗ್ಸ್ ದೇ ಬಿಕೇಮ್ ಸೈಲೆಂಟ್ ಅಂಡ್ ದೇ ಗ್ಲೋರಿಫೈಡ್ ಗಾಡ್ ಸೇಯಿಂಗ್ ದೆನ್ ಗಾಡ್ ಹ್ಯಾಸ್ ಆಲ್ಸೋ ಗ್ರಾಂಟೆಡ್ ಟು ದ ಜೆಂಟೈಲ್ ರಿಪೆಂಟೆನ್ಸ್ ಆಫ್ ಲೈಫ್ ಹಾಗಾದರೆ ದೇವರು ಅವರಿಗೆ ಪಶ್ಚಾತ್ತಾಪ ಕೊಟ್ಟರು ಅಂತಿದೆ ಅಥವಾ ಗ್ರ್ಯಾಂಟ್ ಮಾಡಿದ್ರು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇನ್ನೊಂದು ವಾಕ್ಯ ನಾವು ಓದಲೇಬೇಕು ಅದು ಯೋಹಾನ 16 ಜಾನ್ 16:8 ಈ ರೀತಿಯಾಗಿದ್ರಿ ಅಂಡ್ ವೆನ್ ಹಿ ಹ್ಯಾಸ್ ಕಮ್ ಹಿ ವಿಲ್ ಕನ್ವಿಕ್ಟ್ ದ ವರ್ಲ್ಡ್ ಆಫ್ ಸಿನ್ ಅಂಡ್ ಆಫ್ ರೈಚಸ್ನೆಸ್ ಅಂಡ್ ಆಫ್ ಜಡ್ಜ್ಮೆಂಟ್ ಆಫ್ ಸಿನ್ Because they do not believe in me. Okay, 8th ವಚನದಲ್ಲಿ ಆತನು ಅಂದರೆ ಪವಿತ್ರ ಆತ್ಮನ ಬಗ್ಗೆ ಇಲ್ಲಿ ಇದೆ ಪವಿತ್ರ ಆತ್ಮನು ಬಂದಾಗ ಆತನು ಪಾಪ ಅಂದರೆ ಏನು ನೀತಿ ಅಂದರೆ ಏನು ನ್ಯಾಯ ತೀರ್ವಿಕೆ ಅಂದರೆ ಏನು ಅಂತ ಈ ಮೂರು ವಿಷಯಗಳಲ್ಲಿ ಲೋಕಕ್ಕೆ ಅರುಹನ್ನು ಹುಟ್ಟಿಸುವನು ಅವಾಗ ಪಶ್ಚಾತ್ತಾಪ ಪಡ್ತಾರೆ ಇದು ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ ಇರಲಿಲ್ಲ ಅಂದ್ರೆ ದೇವರು ನಮಗೆ ನಮ್ಮಲ್ಲಿ ಪಾಪ ಇದೆ ಅಂತ ಹೋಲಿ ಸ್ಪಿರಿಟ್ ನಮಗೆ ಅದೇ ಮನ್ಸಾಕ್ಷಿ ಅಂತ ಹೇಳ್ತೀರ ಅಲ್ವಾ ಒಳ್ಳೆ ಮನ್ಸಾಕ್ಷಿ ಕೆಟ್ಟ ಮನ್ಸಾಕ್ಷಿ ಅಲ್ವಾ ಸೊ ಆ ಒಳ್ಳೆ ಮನ್ಸಾಕ್ಷಿ ಇರೋರೇನಾಗುತ್ತೆ ಅಲ್ಲಿ ಹೋಲಿ ಸ್ಪಿರಿಟ್ ಅವ್ರನ್ನ ಅದೇ ಅಣ್ಣ ಹೇಳ್ತಾ ಇರೋದು ಮೂರು ತರದ ಇದರಲ್ಲಿ ಪಾಪ ನೀತಿ ಮತ್ತೆ ನ್ಯಾಯ ತೀರ್ವಿಕೆ ಈಗ ಪಾಪ ಅಂತ ಹೇಳುವಾಗ ಒಂದು ತಪ್ಪು ಮಾಡಿದ ಮೇಲೆ ನಾವು ಕೆಲವು ಸಾರಿ ಪಾಪ ಮರೆತು ಬಿಟ್ಟಿರ್ತೀವಿ ರೀ ಆದರೆ ಪವಿತ್ರ ಆತ್ಮ ಬಂದಾಗ ನಮ್ಮ ಪಾಪದ ವಿಷಯವಾಗಿ ಖಂಡಿಸೋದಿಲ್ಲ ನೆನಪಿಸ್ತಾರೆ ನೋಡಿ ತಿರ್ಕೊಳ್ಳಿ ಅಂತ ಹೇಳ್ಬಿಟ್ಟು
ಎರಡನೇದು ನೀತಿವಂತನಾಗಿ ಜೀವಿಸು ಪಾಪದ ಜೀವನ ಜೀವಿಸಿದಿ ಈಗ ನೀತಿವಂತನಾಗಿ ಜೀವಿಸು ಪಾಪ ಕೆಲಸ ಮಾಡಿದಿ ಈಗ ನೀತಿ ಕೆಲಸ ಮಾಡು ಅಂತ ಹೇಳಿಬಿಟ್ಟು ಪವಿತ್ರ ಆತ್ಮನ ಒಬ್ಬ ವ್ಯಕ್ತಿ ಹತ್ರ ಕೆಲಸ ಮಾಡ್ತಾರೆ ಕಾರ್ಯ ಮಾಡ್ತಾರೆ ಆಮೇಲೆ ಒಂದು ಜಜ್ಮೆಂಟ್ ಅಂತ ಒಂದು ಇದೆ ದೇವರ ಮುಂದೆ ನೀನು ಲೆಕ್ಕ ಕೊಡಬೇಕಾಗ್ತದೆ ಹೌದು ಇದು ಬಹಳ ಇಂಪಾರ್ಟೆಂಟ್ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಯಾಕಂದ್ರೆ ಜನ ಅನ್ಕೊಂಡ್ ಬಿಟ್ಟಿದ್ದಾರೆ ಸತ್ತ ಮೇಲೆ ಅಷ್ಟೇ ಏನು ಇಲ್ಲ ಅಂತ ಸತ್ತ ಮೇಲೆ ನಾವು ಮಾಡಿರುವ ಒಂದೊಂದಕ್ಕೂ ನಾವು ನ್ಯಾಯ ತೀರಿಸಲೇಬೇಕಲ್ವಾ ಕರೆಕ್ಟ್ ಸೊ ಅದರ ಬಗ್ಗೆ ಸ್ವಲ್ಪ ಈಗ ನ್ಯಾಯ ತೀರ್ಪಿಕೆ ಬಗ್ಗೆ ಹೇಳಬೇಕ ಅಂತ ಹೇಳಿದ್ರೆ ಬಹಳ ಸಿಂಪಲ್ ರೀ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಡೀಟೇಲ್ಸ್ ಕೊಡಲ್ಲ ಯಾರೋ ಒಬ್ಬರು ಏನು ಮಾಡಿಬಿಟ್ಟಿದ್ದಾರೆ ವಿಷ ಹಾಕಿ ಸಾಯಿಸ್ಬಿಟ್ಟಿದ್ದಾರೆ ಒಬ್ಬರನ್ನ ಅಂದರೆ ಇದು ನ್ಯೂಸ್ ಪೇಪರ್ನಲ್ಲಿ ಬಂತಿದ್ದು ಆನಂತರ ಏನಾಗ್ಬಿಡ್ತು ಕಡೆಗೆ ಇಬ್ಬರು ಮೂರು ಹಂಗೆ ನಾಲ್ಕೈದು ಜನರಿಗೂ ಅದೇ ರೀತಿಯಾಗಿ ವಿಷ ಹಾಕಿ ಸಾಯಿಸ್ಬಿಟ್ಟಿದ್ದಾರೆ ಒಬ್ಬರು ಕಡೆಗೆ ಏನಾಗ್ಬಿಡ್ತು ಯಾರಿಗೋ ಡೌಟ್ ಬಂದು ಕಡೆಗೆ ನೋಡುವಾಗ ಗೊತ್ತಾಯಿತು ಇನ್ವೆಸ್ಟಿಗೇಷನ್ಸ್ ಎಲ್ಲ ಆಯಿತು ಸ್ಕ್ಯಾನಿಂಗು ಈಗಂತೂ ಭಾಳ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಎಲ್ಲ ಇದೆ ರೀ ಅದರಲ್ಲಾಗಿ ಈಗ ಸತ್ತ ಡೆಡ್ ಬಾಡಿ ಇದ್ದರೂ ಕೂಡ ಅದು ಡೆಡ್ ಬಾಡಿನ ತೆಗೆದು ಅದರಲ್ಲಿ ಏನಾದರೂ ಕೆಮಿಕಲ್ಸ್ ಇದೆಯಾ ಅಂತೆಲ್ಲ ಕಂಡುಹಿಡಿದು ಕನ್ಫರ್ಮ್ ಆಗಿ ಕಡೆಗೆ ಏನು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಒಬ್ಬ ಲೋಕದಲ್ಲಿನೇ ಇಂಥ ವಿಚಾರಣೆಗಳು ಕಂಡುಹಿಡಿಯುವಿಕೆಗಳು ಅಡ್ವಾನ್ಸ್ ಆಗಿ ಇವೆಲ್ಲ ಇನ್ವೆಸ್ಟಿಗೇಷನ್ಸ್ ಇದ್ರೆ ಪರಲೋಕದ ದೇವರು ಹೌದ್ರಿ ಖಂಡಿತವಾಗಿ ಅವರು ಇದನ್ನ ಮಾಡ್ತಾರೆ ಆದ ಕಾರಣ ಒಂದ್ ಎರಡು ವಾಕ್ಯ ಓದ್ತೀನಿ ಯೇಸು ಸ್ವಾಮಿ ಹೇಳಿದ್ದು ಆವಾಗ ನಮಗೆ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗ್ಬೋದು ಯೇಸು ಸ್ವಾಮಿ ಹೇಳಿದಂತ ಒಂದು ಮಾತು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ ಅಂತ ಕಾಣ್ತದ್ರಿ 12ನೇ ಅಧ್ಯಾಯದಲ್ಲಿ ನಾವು ಮಾತಾಡ್ತೀವಿ ಏನೇನೋ ಮಾತಾಡ್ತೀವಿ ಒಂದು ಒಂದು ದಿನದಲ್ಲಿ ಸುಮಾರು 1000 ಯೋಚನೆಗಳು 2000 ಯೋಚನೆಗಳು ಬರ್ತದೆ 1000 ಮಾತುಗಳು ಮಾತಾಡ್ಬೋದು ನಾವು 12ನೇ ಅಧ್ಯಾಯ 30 ಅಥವಾ 6ನೇ ವಚನದಲ್ಲಿ ಓದಲಿಕ್ಕೆ ಇಷ್ಟಪಡ್ತೇನೆ ರೀ 12:36 ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು 36 ಹಾಗಾದರೆ ಸುಮ್ಮನೆ ಯಾರಾದರೂ ಮಾತಾಡ್ಬಿಟ್ಟು ಕೆಲವರು ಹೇಳ್ತಾರೆ ಸುಮ್ಮನೆ ಮಾತಾಡಿದೆ ಅಂತಾರೆ ಸುಮ್ಮನೆ ಅದೇ ವರ್ಡೇ ಕನ್ನಡದಲ್ಲಿ ಯೂಸ್ ಮಾಡಿ ಸುಮ್ಮನೆ ನೀವು ಮಾತಾಡಿರ ಹಾಗಾದರೆ ಲೆಕ್ಕ ಕೊಡಬೇಕಾಗ್ತೈತೆ ದೇವರ ಮುಂದೆ ಅಂತ ಹೇಳ್ಬಿಟ್ಟು ಪೌಲನ್ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತಾನೆ ರೀ 2 ಕೊರಿಂಥ 5:10 ಅದನ್ನು ಕೂಡ ಓದ್ಬಿಟ್ರೆ ನಮಗೊಂದು ಪಿಕ್ಚರ್ ಸಿಕ್ತದೆ ಹೌದ್ರಿ ಯಾಕಂದ್ರೆ ಪವಿತ್ರ ಆತ್ಮನ ಬಂದು ನ್ಯಾಯ ತೀರ್ಪು ಮಾಡುವಾಗ ಅಂತ ಹೇಳುವಾಗ ಅರ್ಥ 5:10 ಈ ರೀತಿಯಾಗಿದೆ ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದಲ್ಲಿ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಬೇಕು ಸರಿ ಇದಕ್ಕೆ ಒಂದು ಕ್ವೆಶ್ಚನ್ ಇದೆ ಏನಂದ್ರೆ ಈಗ ನಾವು ಪಶ್ಚಾತ್ತಾಪದ ಬಗ್ಗೆ ಮಾತಾಡ್ತಾ ಇದ್ದೀವಿ ಜಡ್ಜ್ಮೆಂಟ್ ಬಗ್ಗೆನೂ ಮಾತಾಡ್ತಾ ಇದ್ದೀವಿ ಆದ್ರೆ ನಾವು ಪಶ್ಚಾತ್ತಾಪ ಪಟ್ಟ ಮೇಲೆ ಇದೆಲ್ಲ ಜಡ್ಜ್ಮೆಂಟ್ ಅಲ್ಲಿ ಇರುತ್ತಾ ಇರುತ್ತೆ ಇರೋದಿಲ್ಲ ಅದು ಹೇಗಂದ್ರೆ ಇಲ್ಲಿ ನೋಡ್ರಿ ಇದೇ ವಾಕ್ಯ ಶರೀರದಲ್ಲಿ ನಾವು ಮಾಡಿದ ಒಳ್ಳೇದಕ್ಕಾಗಲಿ ಅಂದ್ರೆ ನಾವು ಒಳ್ಳೇದು ಮಾಡಿದ್ರೆ ದೇವರು ನ್ಯಾಯ ತೀರ್ಪಿನ ದಿವಸದಲ್ಲಿ ನೋಡ್ರಿ ಇವರೆಲ್ಲ ಒಳ್ಳೇದು ಮಾಡಿದ್ರು ಅಂದ್ರೆ ಒಳ್ಳೇದಕ್ಕೆ ನ್ಯಾಯ ತೀರ್ಪು ಮತ್ತು ಕೆಟ್ಟದಕ್ಕೆ ನ್ಯಾಯ ತೀರ್ಪು ಅಂತ ಇರ್ತದೆ ಈಗ ಒಳ್ಳೇದು ಮಾಡಿದ್ದಕ್ಕಾಗಿ ಪ್ರತಿಫಲಕ್ಕೋಸ್ಕರವಾಗಿ ದೇವ್ರ ಮುಂದೆ ವಿಚಾರಣೆ ಇರ್ತದೆ ಆದರೆ ಕೆಟ್ಟದ್ದಕ್ಕಾಗಲಿ ಅಂತ ಹೇಳುವಾಗ ಪಶ್ಚಾತ್ತಾಪ ಪಡೆದಿದ್ದರೆ ಆವಾಗ ಲೆಕ್ಕ ಒಪ್ಪಿಸ್ಬೇಕು ಹಾಗಾದ್ರೆ ಕ್ಷಮೆ ಕೇಳಿದ್ರೆ ಅದು ಜಡ್ಜ್ಮೆಂಟ್ ಅಲ್ಲಿ ಬರೋದಿಲ್ಲ ಹೌದ್ರಿ ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ವಾಕ್ಯ ನಾವು ನೋಡ್ಕೊಂಡ್ಬಿಟ್ರೆ
ಚೆನ್ನಾಗಿರ್ತದೆ ಸೊ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ನೋಡಿ ಪಶ್ಚಾತ್ತಾಪ ಪಟ್ಟಾಗ ನಾವು ಯಾವಾಗ ನ್ಯಾಯ ತೀರ್ಪಲ್ಲಿ ನಿಂತ್ಕೊಳ್ತೀವೋ ಒಳ್ಳೆಯದ ಕಾರ್ಯ ದೇವರು ಏನು ಮಾಡ್ತಾರೆ ಅದನ್ನ ತೋರಿಸ್ತಾರೆ ಅದೇ ರೀತಿ ನಾವು ಪಶ್ಚಾತ್ತಾಪ ಪಡ್ತೀರಾ ಅದನ್ನ ಹಾಗೆ ಇಟ್ಕೊಂಡು ಅವರು ಹೀಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಹೇಳಿ ಅದನ್ನೇ ನಾವು ಪಶ್ಚಾತ್ತಾಪ ಪಡ್ತೀರಾ ನಾವು ಅದನ್ನ ಇಟ್ಕೊಂಡಿದ್ರೆ ನ್ಯಾಯ ತೀರ್ಪಿನ ದಿನ ನಾವು ಅದಕ್ಕೆ ಲೆಕ್ಕ ಕೊಡಬೇಕಾಗುತ್ತೆ ಈ ವಾಕ್ಯವನ್ನು ನೋಡೋಣ ಮುಂದೆ ಬಹಳ ಚೆನ್ನಾಗಿದೆ ಇದು ಅಂದ್ರೆ ಈ ವಿಷಯ ನೀವು ತಂದಿದ್ದು ಒಳ್ಳೆದಾಯ್ತು ಯಾಕಂತ ಹೇಳಿದ್ರೆ ಪವಿತ್ರಾತ್ಮನು ಬಂದಾಗ ಪಾಪ ನೀತಿ ನ್ಯಾಯ ತೀರ್ವಿಕೆ ಬಗ್ಗೆ ಮನಸ್ಸಿನಲ್ಲಿ ಮಾತಾಡ್ತಾನಂತ್ರಿ ಅದಕ್ಕೆ ಬಂದು ಮನವರಿಕೆ ಅಂತ ಹೇಳಬಹುದು ಕನ್ವಿಕ್ಷನ್ ಕನ್ವಿಕ್ಷನ್ ಬಂದು ತಗೊಂಡ್ಬರ್ತಾನೆ ಅದು ತಂದಾಗಲೇ ನಾವು ಪಶ್ಚಾತ್ತಾಪ ಪಡೋದು ಇದು ನ್ಯೂ ಟೆಸ್ಟ್ಮೆಂಟ್ ಪಶ್ಚಾತ್ತಾಪ ಹಳೆ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನ ಈ ಮೂರು ಕಾರ್ಯ ಮಾಡ್ತಿರ್ಲಿಲ್ಲ ಜನರಲ್ ಆಗಿ ಹೇಳ್ತಿದ್ರು ಪಶ್ಚಾತ್ತಾಪ ಪಡ್ರಿ ಆಯ್ತು ಅವ್ರು ಪಡ್ತಿದ್ರು ಈಗ 40 ದಿವಸ ಇನ್ನು ಏನಾಗ್ತದೆ ನಿಮ್ಮ ನಿನ್ನವೇ ನಾಶ ಆಗ್ಬಿಡ್ತದೆ ನಿಮ್ಮ ದೇಶ ಅಂತ ಯೋನ ಹೇಳ್ದ ಅಯ್ಯೋ ಅಂತೇಳಿ ಅವರೆಲ್ಲ ಪಶ್ಚಾತ್ತಾಪ ಪಟ್ರು ಅಲ್ಲಿ ಪವಿತ್ರ ಆತ್ಮನ ಕಾರ್ಯ ಏನು ಇರಲಿಲ್ಲ ತಾವಾಗಿ ಅವ್ರು ಪಶ್ಚಾತ್ತಾಪ ಪಟ್ರು ದೇವ್ರು ಹೇಳಿದ್ರೆ ಆಯ್ತು ನಾನು ಜಜ್ಮೆಂಟ್ ಕೊಡೋದಿಲ್ಲ ಅಂತೇಳಿ ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರಾತ್ಮನ ಕಾರ್ಯ ಇದು ಪವಿತ್ರ ಆತ್ಮನ ಬಂದ್ಬಿಟ್ಟು ಒಳಗಡೆ ಕಾರ್ಯ ಮಾಡ್ತಾರೆ ಅದು ಪಾಪದ ಬಗ್ಗೆ ಇರ್ಬೋದು ಅದು ನೀತಿ ಬಗ್ಗೆ ಇರ್ಬೋದು ಮುಂದೆ ಜಜ್ಮೆಂಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಆ ಜಜ್ಮೆಂಟ್ ಬಗ್ಗೆ ಯಾಕೆ ನೋಡು ನಿನಗೆ ಜಜ್ಮೆಂಟ್ ಇದೆ ಆದ ಕಾರಣ ಪಶ್ಚಾತ್ತಾಪ ಪಡು ಸರಿ ಪಶ್ಚಾತ್ತಾಪ ಪಟ್ರೆ ಜಜ್ಮೆಂಟ್ ಇರೋದಿಲ್ಲ 5:24 ಯೋಹಾನ ಅದರಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ ಯೇಸು ಸ್ವಾಮಿ ಕೆಲವು ಸಾರಿ ಸುಮ್ಮನೆ ಹಾಗೆಯೇ ಹೇಳ್ಬಿಡ್ತಾರೆ ಕೆಲವು ಸಾರಿ ಮಾತ್ರ ನಿಜ ನಿಜವಾಗಿ ಹೇಳ್ತೇನೆ ಅಂತಾರೆ ಎಲ್ಲೆಲ್ಲಿ ನಿಜ ನಿಜವಾಗಿ ಹೇಳಿದ್ದೇನೆ ಅಂತ ಹೇಳ್ತಾರೋ ಅದನ್ನಷ್ಟೇ ನಾವು ಸ್ಟಡಿ ಮಾಡಿದರೆ ಭಾಳ ಇಂಪಾರ್ಟೆಂಟ್ ಅಂತ ಅರ್ಥ ನಾವು ಗುಲ್ಬರ್ಗದಲ್ಲಿದ್ದಾಗ ಸರು ಲೆಕ್ಚರರು ಮಾತಾಡ್ತಾ ನೋಡ್ರಿ ಇದು ಬಹಳ ಇಂಪಾರ್ಟೆಂಟು ಅಂತ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ನಾನು ಅದೇನು ಮಾಡ್ತೀನಿ ಅಂಡರ್ಲೈನ್ ಮಾಡಿಬಿಟ್ಟು ಅದು ಕಲರ್ನಲ್ಲಿ ಎಕ್ಸಾಮ್ ಬರ್ತದೆ ಅಂತ ಆ ರೀತಿಯಾಗೆಲ್ಲ ಇರ್ತಿದ್ವಿ ಅದೇ ರೀತಿಯಾಗಿ ಯೇಸು ಸ್ವಾಮಿ ಮಾತಾಡಿದ್ದ ಮಾತುಗಳು ಇದೆ ನಿಜ ನಿಜವಾಗಿ ವೆರಿಲಿ ವೆರಿಲಿ ಅಂತ ಹೇಳುವಂಥದ್ದು ಇದೆ ಅಂದರೆ ಭಾಳ ಇಂಪಾರ್ಟೆಂಟ್ ಇದು ಜಜ್ಮೆಂಟ್ಗೆ ಬರ್ತದೆ ಎಕ್ಸಾಮ್ಗೆ ಬರ್ತದೆ ಭವಿಷ್ಯಕ್ಕೆ ಬರ್ತದೆ ಅನ್ನುವಂಥದ್ದು 24ನೇ ವಚನ ನಿಜ ನಿಜವಾಗಿ ನಿಮಗೆ ಹೇಳ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಅಲ್ವರ ಇಂಗ್ಲಿಷ್ನಲ್ಲಿ ಕೂಡ ಹಂಗೆ ಇದೆಯಾ ಮ್ಯಾನ್ ಶಲ್ ನಾಟ್ ಕಮ್ ಇಂಟು ಜಜ್ಮೆಂಟ್ ಜಜ್ಮೆಂಟ್ ಇಲ್ಲ ಅಂತ ಜಜ್ಮೆಂಟ್ ಇಲ್ಲ ವಾವ್ ದಿಸ್ ಇಸ್ ವಂಡರ್ಫುಲ್ ಅಮೇಜಿಂಗ್ ನೋಡ್ರಿ ನ್ಯಾಯ ತೀರ್ಪು ಅನ್ನೋದು ಎಲ್ಲರಿಗೂ ಇದ್ದೇ ಇದೆ ಆದರೆ ನಾವು ಪಶ್ಚಾತ್ತಾಪ ಪಡುವಾಗ ನಾವು ನ್ಯಾಯ ತೀರ್ಪಿಗೆ ಒಳಗಾಗೋದಿಲ್ಲ ಯಾಕಂದರೆ ನಮ್ಮ ಪಾಪವನ್ನು ದೇವರಿಗಾಗಲೇ ಕ್ಷಮಿಸಿ ಅದನ್ನು ಲೆಕ್ಕಿಸೋದಿಲ್ಲ ಅಂತ ಆಗಲೇ ದೇವರು ಹೇಳಿದಾರಲ್ಲ ಅಣ್ಣ ಅದನ್ನು ಲೆಕ್ಕಿಸಿದ ಮೇಲೆ ಅದು ಜಡ್ಜ್ಮೆಂಟಿಗೆ ಬರೋದಿಲ್ಲ ಸೊ ಜಡ್ಜ್ಮೆಂಟಲ್ಲಿ ನೀವು ಮಾಡಿದಂಥ ಒಳ್ಳೆತನದ ಒಂದು ಜಡ್ಜ್ಮೆಂಟ್ ಅದಕ್ಕೆ ಬೇಕಾಗಿರುವ ಪ್ರತಿಫಲವನ್ನು ದೇವರು ಕೊಡೋದಕ್ಕೆ ಸಿದ್ಧರಾಗಿರ್ತಾರೆ ವಾವ್ ದಿಸ್ ಇಸ್ ಅಮೇಜಿಂಗ್ ಅಣ್ಣ ಈ ರಿಪೆಂಟೆನ್ಸ್ ಬಗ್ಗೆ ನಾವು ಕೇಳ್ತಾ ಇರುವಾಗ ಜಡ್ಜ್ಮೆಂಟ್ ಹೌದು ಸತ್ತ ಮೇಲೆ ನಾವು ನ್ಯಾಯ ತೀರಿಸಲೇಬೇಕನ್ನೋದು ಇದು ಬಹಳ ಮುಖ್ಯ ಇತ್ತು ಈ ಟಾಪಿಕ್ ಸೊ ದಟ್ಸ್ ಅಮೇಜಿಂಗ್ ಸೊ ಇನ್ನು ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಇನ್ನು ಎರಡು ವಾಕ್ಯ ಇದರಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದೇ ಒಂದು ಲೂಕಾ 6:37 ಇದಲ್ಲದೆ ತೀರ್ಪು ಮಾಡಬೇಡ್ರಿ ಲೂಕಾ 6:37 ವಚನ ಇದರಲ್ಲಿ ತೀರ್ಪು ಮಾಡಬೇಡ್ರಿ ಆಗ ನಿಮಗೂ ತೀರ್ಪು ಆಗೋದಿಲ್ಲ ಹಾಗಾದ್ರೆ ನಾವು ಬೇರೆಯವ್ರನ್ನ ಜಡ್ಜ್ಮೆಂಟ್ ಜಡ್ಜ್ ಮಾಡದೇ ಇದ್ರೆ ಎಲಾಬ್ರೇಟ್ ಮಾಡ್ರಣ್ಣ ಯಾಕಂದ್ರೆ ತುಂಬಾ ನಡೆಯುತ್ತೆ ಎಲ್ಲಾರ ಮನೆಗಳಲ್ಲಿ ಸೊ ಇದು ಬಹಳ ಇಂಪಾರ್ಟೆಂಟ್ ಅದನ್ನ ಯೇಸು ಸ್ವಾಮಿನೇ ಸ್ವಲ್ಪ ಮುಂದೆ ಎಲಾಬ್ರೇಟ್ ಮಾಡಿದ್ದಾರೆ ಅದನ್ನು ಓದ್ಬಿಡ್ತೀನಿ 37 ಇದಲ್ಲದೆ ತೀರ್ಪು ಮಾಡಬೇಡ್ರಿ ಆಗ ನಿಮಗೂ ತೀರ್ಪು ಆಗೋದಿಲ್ಲ ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ ಆಗ ನಿಮ್ಮನ್ನೂ ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ ಓಕೆ ನಾನು ಒಂದ್ಸತಿ ಇಂಗ್ಲಿಷ್ ಅಲ್ಲಿ ಓದ್ತೀನಿ ಜಡ್ಜ್ ನಾಟ್ ಅಂಡ್ ಯು ಶಾಲ್ ನಾಟ್ ಬಿ ಜಡ್ಜ್ಡ್ ಕಂಡೆಮ್ ನಾಟ್ ಅಂಡ್ ಯು ಶಾಲ್ ನಾಟ್ ಬಿ ಕಂಡೆಮ್ಡ್ ಫರ್ಗಿವ್ ಅಂಡ್ ಯು ವಿಲ್ ಬಿ ಫರ್ಗಿವ್ ಆಮೆನ್ ಆಮೆನ್ ಹಾಗಾದ್ರೆ ಕೆಲವು ಸಾರಿ ಇದನ್ನ ಎಲಾಬ್ರೇಟ್ ಮಾಡಬೇಕಂತ ಹೇಳಿದ್ರೆ
ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಏನಾದರೂ ಒಂದು ತಪ್ಪು ನಮಗೆ ನಾವು ಹೇಳಿದ್ದಕ್ಕೆ ಅಪೋಸಿಟೇ ಮಾಡ್ತಾ ಇರ್ತಾರೆ ನಮಗೆ ಅದು ಬಹಳ ರೇಗಿಸ್ತಾ ಇರ್ತಾರೆ ಬಹಳ ಇರಿಟೇಟ್ ಆಗ್ತಾ ಇರ್ತದೆ ಮತ್ತೆ 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 ಆ ರೀತಿಯಾಗಿ ಮಾಡುವಂತವರು ಕೆಲವರು ನಮ್ಮ ಜೀವನದಲ್ಲಿ ಇರ್ತಾರೆ ಇದ್ದೇ ಇದ್ದಾರೆ ನಮ್ಮ ಕೆಲಸರಿ ಮನೆಯಲ್ಲಿನೂ ಇರ್ತಾರೆ ಕೆಲಸ ಮಾಡೋ ಸ್ಥಳದಲ್ಲಿನೂ ಇರ್ತಾರೆ ರಿಲೇಟಿವ್ಸ್ ನಲ್ಲಿ ಇರ್ತಾರೆ ಅದನ್ನ ಹೆಂಗ್ ಓವರ್ಕಮ್ ಮಾಡೋದು ಹೌದ್ರಿ ಅದನ್ನ ಹೇಗೆ ಓವರ್ಕಮ್ ಮಾಡೋದು ಅನ್ನೋದಕ್ಕೆ ಆನ್ಸರ್ ಈಗಾಗಲೇ ಈಗ ಪಾಪ ಯಾವ ರೀತಿಯಾಗಿ ಓವರ್ಕಮ್ ಮಾಡೋದು ಅಥವಾ ನೀತಿವಂತರಾಗಿ ಯಾವ ರೀತಿಯಾಗಿ ಬಾಳೋದು ಅಥವಾ ಜಜ್ಮೆಂಟ್ ಹೊಂದದೇ ಇರಬೇಕಾದ್ರೆ ಹೇಗೆ ಮಾಡೋದು ಅಂದ್ರೆ ಎಲ್ಲ ಥ್ರೂ ಹೋಲಿ ಸ್ಪಿರಿಟ್ ಆದ ಕಾರಣ ಬೈಬಲ್ ನಲ್ಲಿ ಒಂದು ಕಮಾಂಡ್ ಇದೆ ಅದೇನಂದ್ರೆ ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಅಂದ್ರೆ ಅದು ಕಮಾಂಡ್ ಅದು ನಾವು ಪವಿತ್ರಾತ್ಮ ಭರಿತರಾದಾಗ ಪೇಷನ್ಸ್ ನಮಗೆ ಪೇಷನ್ಸ್ ಬಂದ್ಬಿಡ್ತದೆ ವಿಲ್ ನಾಟ್ ವಾಕ್ ಇನ್ ಫ್ಲೆಶ್ ನಾವು ಫ್ಲೆಶ್ ನಲ್ಲಿ ಎಷ್ಟೋ ಪೇಷನ್ಸ್ ಇದ್ರು ಒಬ್ಬೊಬ್ರು ಆ ಪೇಷನ್ಸ್ ನ ಹೋಗೋ ತರ ಮಾಡ್ಬಿಡ್ತಾರೆ ಗೊತ್ತಾ ಹೌದ್ರಿ ಅದು ಪ್ರಾಕ್ಟಿಕಲಿ ಕರೆಕ್ಟ್ ನಿಜ ಬಟ್ ಅದರಲ್ಲಿ ಕೂಡ ನಾವು ಈಗ ನಾವು ಆ ರೀತಿಯಾಗಿ ಮಾಡ್ಬಿಟ್ಟ ಮೇಲೆ ಪಶ್ಚಾತ್ತಾಪ ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ರಿಪೆಂಟೆನ್ಸ್ ನನ್ನ ಸ್ನೇಹಿತರು ಒಬ್ಬರು ಬೆಂಗಳೂರಿನಲ್ಲಿ ಇದ್ದಾರೆ ಅವರು ಒಂದ್ಸರಿ ಬಾಗಿಲ ಹತ್ರ ಕೈ ಬಾಗಿಲು ಇದೆ ಅಲ್ವಾ ಅದರ ಅಂದರೆ ಸಿಂಪಲ್ ಬಾಗಿಲು ಅದು ಅಲ್ಲಿ ಅವ್ರ ಮಗ ಕೈ ಇಟ್ಟಿದ್ನಂತೆ ದೊಡ್ಡ ಬಾಗಿಲೇನೇ ಅಲ್ಲ ಸಣ್ಣದದು ಸುಮ್ಮನೆ ಹಂಗೆ ಆಟೋಮೆಟಿಕ್ ಆಗಿ ಬಂದು ಮುಚ್ಚೋದು ಮಗ ಕೈ ಇಟ್ಟಿದ್ನಂತೆ ಕೈ ಇಟ್ಟಿದಾಗ ಇವರು ಓಪನ್ ಮಾಡಿದ್ರು ಅವಾಗ ಆ ಬಾಗಿಲು ಬಂದು ಅವನ ಕೈಗೆ ಟಚ್ ಆಯಿತು ಆವಾಗ ಹೇಳಿದ್ರಂತೆ ಯಾಕೆ ನೋಡಬಾರ್ದಾನೇನು ಅಂತ ಏನೋ ಬೈದ್ರಂತೆ ಇನ್ನೊಂದ್ಸರಿ ಇವರೇ ಕೈ ಇಟ್ಬಿಟ್ಟಿದ್ರಂತೆ ಗೊತ್ತಿಲ್ಲದೆ ಆವಾಗ ಅವ್ರ ಮಗ ಬಂದು ಬಾಗಿಲು ಅದೇ ಥರ ಇವ್ರು ಮಾಡಿದ ತಪ್ಪೆ ಅವನು ತಪ್ಪಂದ್ರೆ ಗೊತ್ತಿಲ್ಲದೆ ಮಾಡಿದ್ರು ಮಾಡಿದಾಗ ಇವ್ರು ಹೇಳಿದ್ರಂತೆ ನೋಡಿದೆ ನೀನು ಮುಚ್ಚೋದಿಲ್ವಾ ಅಂತ ಬೈದ್ರಂತೆ ಅಂದರೆ ಎರಡೂ ಸರಿನೂ ಇವ್ರು ರಾಂಗ್ ಅಲ್ಲ ಅಲ್ಲ ನೀನೇ ರಾಂಗು ಅಂತ ಅನ್ನುವಂಗೆ ಅವರು ಹೇಳಿದರು ಆವಾಗ ಅದು ಯೋಚನೆ ಮಾಡಿದಾಗ ಹೌದಲ್ಲ ಪಶ್ಚಾತ್ತಾಪ ಪಡಬೇಕು ಅಂತ ಅವರು ಅದನ್ನು ಮನಸ್ಸಿಗೆ ತಂದುಕೊಂಡ್ರಂತೆ ಕೆಲವು ಸಾರಿ ಸಾರಿ ಅನ್ನುವಂಥ ಪದ ಭಾಳ ಕಷ್ಟ ರೀ ಚಿಕ್ಕ ಮಕ್ಕಳಲ್ಲಿ ಥ್ಯಾಂಕ್ ಯು ಅಂತ ಹೇಳು ಅಂತ ಹೇಳಿ ಚಾಕ್ಲೇಟ್ ಕೊಟ್ಟರೆ ಬೇಗನೆ ಹೇಳ್ತಾರೆ ಆದರೆ ಸಾರಿ ಕೇಳು ಇಲ್ಲ ಬಾಯೇ ಬರೋದಿಲ್ಲ ಚಿಕ್ಕ ಮಕ್ಕಳು ಎಷ್ಟು ಹಠ ಮಾಡ್ತಾರೆ ಹೇಳೋದಕ್ಕೆ ಹೌದ್ರಿ ಆದರೆ ನಾನು ಕಂಡುಕೊಂಡದ್ದು ಚಿಕ್ಕ ಮಕ್ಕಳು ಸ್ವಭಾವ ದೊಡ್ಡವರಲ್ಲಿ ಕೂಡ ಬಂದುಬಿಟ್ಟು ಏನಾಗ್ಬಿಡ್ತದೆ ಕೆಲವು ಸಾರಿ ಸಾರಿ ನಾನು ಕೇಳಬೇಕಾ ನಾನು ಸತ್ರೂ ಕೇಳಲ್ಲ ಸತ್ರು ಹೆಂಗೆ ಕೇಳ್ತೀವ್ರಿ ಆದರೆ ಕೆಲವರು ಹಂಗೆ ಅಂತಾರೆ ಆ ಒಂದು ಸೆಲ್ಫ್ ಅನ್ನುವಂಥದ್ದು ಈ ಸ್ವಾರ್ಥ ಅನ್ನೋದು ನಮ್ಮಲ್ಲಿದೆ ಇದಕ್ಕೆ ಪವಿತ್ರಾತ್ಮನ ಸಹಾಯ ನಮಗೆ ಬೇಕಾಗ್ತದ್ರಿ ಇನ್ನೊಂದು ವಾಕ್ಯ ಕೂಡ ನಾನು ಓದ್ಬೇಕು ಭಾಳ ಚೆನ್ನಾಗಿರುವಂಥ ವಾಕ್ಯ ನನಗೆ ಭಾಳ ಇಷ್ಟವಾದಂಥ ಒಂದು ವಾಕ್ಯ ಮೊದಲನೇ ಕೊರಿಂಥ 11:31 ವಚನದಲ್ಲಿ ಮೊದಲನೇ ಕೊರಿಂಥ 11:31 ಭಾಳ ಚೆನ್ನಾಗಿದೆ ಇದು ಒಂದು ವಾಕ್ಯ ನಾನು ನಮ್ಮ ಮನೆಯಲ್ಲಿ ಹಾಗೆ ಬರೆದಿಟ್ಕೊಂಡಿದ್ದೆ ಅದು ಈ ರೀತಿಯಾಗಿದೆ ಅದೇನಂತ ಹೇಳಿದ್ರೆ 31 ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಗುರಿ ಆಗೋದಿಲ್ಲ If we would judge ourselves, we would not be judged. Right. ನಮ್ಮ ತಪ್ಪು ನಮ್ಮ ನಾನು ಏನು ಮಾಡಿದೆ ಅಂತ ನಮ್ಮನ್ನೇ ಫಸ್ಟ್ ನಾವು ಕರೆಕ್ಷನ್ ಮಾಡಿಕೊಂಡ್ರೆ ಮುಂದಕ್ಕೆ ಅದಿದೇ ಬರೋದಿಲ್ಲ ಅಲ್ವಾ ಹೌದು ಕೆಲವೊಂದ್ಸರಿ ನಮ್ಮನೇಲೂ ಆ ಥರ ಎಲ್ಲ ಆಗುತ್ತೆ ನಾನು ಅನ್ಕೊಳ್ತೀನಿ ಬೆಟರ್ ಸುಮ್ಮನೆ ಜಿಪ್ ಹಾಕೊಂಡು ಬಾಯಿಗೆ ಇದು ಬಿಡೋದು ಬೆಟರ್ ಅಲ್ವಾ ಅಣ್ಣ ಆಗ ಮಾಡಿದಾಗ ಯಾವ ಜಗಳ ಬರಲ್ಲ ಯಾವ ಪ್ರಾಬ್ಲಮ್ ಬರಲ್ಲ ಏನು ಅವ್ರು ಕೇಳಿದಾಗ ನಾವು ಸುಮ್ಮನೆ ಪ್ರೇಯರ್ ಮಾಡಿಬಿಡೋದು ಬೆಟರ್ ಕರೆಕ್ಟ್ ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ನೋಡ್ರಿ ರಿಪೆಂಟೆನ್ಸ್ ಬಗ್ಗೆ ನಾವು ಮಾತಾಡಿದಾಗ ಜಡ್ಜ್ಮೆಂಟ್ ಬಗ್ಗೆನೂ ಬಂತು ನೋಡ್ರಿ ರಿಪೆಂಟೆನ್ಸ್ ಎಷ್ಟು ನಮ್ಮ ಜೀವಿತದಲ್ಲಿ ಇಂಪಾರ್ಟೆಂಟ್ ಅಂದರೆ ಅದು ನಮಗೆ ನ್ಯಾಯ ತೀರ್ಪಿಗೇನು ಸಹ ತಗೊಂಡು ಹೋಗೋದಿಲ್ಲ ಸೊ ಆ ರೀತಿಯಾಗಿ ನಾವು ಪ್ರತಿಯೊಂದು ಒಂದು ಆ ಮೂಮೆಂಟಲ್ಲೇನೆ ಸಾರಿ ಅಂತ ಹೇಳ್ಬಿಡ್ರಿ ದೇವರು ಕನಿಕರ ಉಳ್ಳಂಥ ದೇವರು ಮಹಾಕನಿಕರ ಉಳ್ಳಂಥ ದೇವರು 1 John 1:9 ಹೇಳ್ತಲ್ಲ ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ ಆತನು ಸರ್ವವನ್ನು ಕ್ಷಮಿಸುವ ಆತನಾಗಿದ್ದಾನೆ
ಖಂಡಿತವಾಗಿ ಹಿಸ್ ಬ್ಲಡ್ ಕ್ಲೆನ್ಸಸ್ ಅಸ್ ಫ್ರಮ್ ಆಲ್ ಅನ್ರೈಚಸ್ನೆಸ್ ಆ ರೀತಿಯಾಗಿ ಖಂಡಿತವಾಗಿ ನಾವು ಪಶ್ಚಾತ್ತಾಪ ಪಡುವಾಗ ಇಮ್ಮಿಡಿಯೇಟ್ ಆಗಿ ರಿಪೆಂಟೆನ್ಸ್ ಮಾಡಿದಾಗ ನಮ್ಮ ಪಾಪ ಲೆಕ್ಕಕ್ಕೆ ಬರೋದಿಲ್ಲ ಹಾಗಂತ ಮತ್ತೆ ಮತ್ತೆ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ ಆದರೆ ಆಗುತ್ತೆ ನಾವು ಮನುಷ್ಯರೇ ನಮಗೆ ಆ ರೀತಿಯಾಗಿ ಆಗ್ಬಿಡುತ್ತೆ ಒಂದೊಂದು ಸಾರಿ ಅಲ್ವಾ ನಾವು ಪಾಪ ಮಾಡಿಬಿಡ್ತೀವಿ ಆದರೆ ಪಶ್ಚಾತ್ತಾಪ ಪಟ್ಟಾಗ ಅದರಲ್ಲಿರುವಂಥ ಆಶೀರ್ವಾದವನ್ನು ಹೊಂದಿಕೊಳ್ಳೋರಾಗಿರ್ತೇವೆ ಇವತ್ತು ಪ್ರೇಯರ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಗಿಸೋಣ ಸರಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಪರಲೋಕ ಭೂಲೋಕಗಳ ಒಡೆಯನೇ ಪಶ್ಚಾತ್ತಾಪದ ಬಗ್ಗೆ ಅನೇಕ ವಿಷಯಗಳನ್ನು ನಾವು ಪರಿಶೀಲಿಸುವಂತೆ ಪರಿಶೋಧಿಸುವಂತೆ ಪರೀಕ್ಷಿಸಿಕೊಳ್ಳುವಂತೆ ನೀನು ಅನುಕೂಲ ಮಾಡಿಕೊಟ್ಟಿದ್ದೆ ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು ನ್ಯಾಯ ತೀರ್ಪಿಗೆ ಗುರಿಯಾಗದಂಥ ರೀತಿಯಲ್ಲಿ ಪಶ್ಚಾತ್ತಾಪ ಪಡಲಿಕ್ಕೆ ಸಹಾಯ ಮಾಡು ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ಕುಟುಂಬವಾಗಿ ಆಶೀರ್ವದಿಸು ಹಾಗೆ ಮಾಡಿದ್ದೆ ಅದಕ್ಕಾಗಿ ಸ್ತೋತ್ರ ಯೇ ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆ ಸೊ ಪಶ್ಚಾತ್ತಾಪದ ಕುರಿತಾಗಿ ಕೇಳಿದ್ವಿ ಅದು ದೇವರು ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡಲಿ ಎಂದು ನಾವು ಹರಸುತ್ತಾ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀವಿ ಗಾಡ್ ಬ್ಲೆಸ್ ಯು